ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಇಂದ ಸಿಡಿದ ಮತ್ತೊಂದು ಬಿಗ್ ನ್ಯೂಸ್ ಪಾಕಿಸ್ತಾನದ ಕಪಿ ಮುಷ್ಠಿಯಿಂದ ಪಾರಾಗೋದಿಕ್ಕೆ ಮುಹೂರ್ತ ಫಿಕ್ಸ್ ಮಾಡೇ ಬಿಟ್ರು ಪಿಓಕೆಯ ಜನ ಎಪ್ಪತ್ತೈದು ವರ್ಷಗಳ ಬಳಿಕ ಸ್ವಾತಂತ್ರ್ಯದ ಕೂಗು ಮೊಳಗಿದೆ ಭಾರತದ ಜೊತೆಗೆ ನಾವು ಸೇರೋದಿಕ್ಕೆ ರೆಡಿ ಅಂತ ಅಲ್ಲಿನ ಜನ ಈಗ ಯಾವ ರೀತಿ ಪಾಕಿಸ್ತಾನದ ವಿರುದ್ಧ ಬರೆಸ್ತಾ ಇದ್ದಾರೆ ಪಾಕಿಸ್ತಾನ ಆರ್ಮಿ ಮೇಲೆ ದಾಳಿ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದ್ ಕಡೆ ಅಮೆರಿಕಕ್ಕೆ ಭಾರತ ಕೊಟ್ಟಿರುವಂತಹ ಕಠಿಣ ಸಂದೇಶ ಪಿ ಒ ಕೆ ವಿಚಾರದಲ್ಲಿ ನೀವು ಮಾಡಿದ ತಪ್ಪು ಅಂತ ಮತ್ತೊಂದು ಕಡೆ ಪಿ ಒ ಕೆ ಅಲ್ಲಿ ಆಗ್ತಾ ಇರುವಂತಹ ದೊಡ್ಡ ಬೆಳವಣಿಗೆ ಎರಡನ್ನು ನೋಡ್ತಾ ಹೋಗೋಣ ಪಿ ಒ ಏನಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿನ ಒಳಗಡೆ ಪಾಕಿಸ್ತಾನದ ಮುಷ್ಟಿಯಿಂದ ನಾವು ಸ್ವತಂತ್ರರಾಗ್ತೀವಿ ಅಂತ ಮುಹೂರ್ತ ಫಿಕ್ಸ್ ಮಾಡಿಕೊಂಡಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಸದ್ದಾಗ್ತಾ ಇದೆ ಘೋಷಣೆಗಳು ಮೊಳಗ್ತಾ ಇವೆ ಬೀದಿಗಿಳಿದು ಹೋರಾಟ ಆಗ್ತಾ ಇದೆ ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇದೆ ಭಾರತದ ಜೊತೆಗೆ ನಾವು ಸೇರ್ತೀವಿ ಅನ್ನುವಂಥ ಪ್ರತಿಧ್ವನಿ ಮೊಳಗ್ತಾ ಇದೆ ಮೋದಿ ಅವರು ನಮ್ಮ ಸಹಾಯಕ್ಕೆ ಬರಲಿ ಅಂತ ಕೆಲವು ಆಕ್ಟಿವಿಸ್ಟ್ಗಳು ಮಾತಾಡಿದ್ದನ್ನು ನೋಡಿದ್ವಿ ನಾವು ಹಾಗೆ ಕಾರ್ಗಿಲ್ಗೆ ರಸ್ತೆಯನ್ನು ಓಪನ್ ಮಾಡಿ ಅಂತ ಕೂಗಿದ್ದನ್ನು ಕೇಳಿದ್ವಿ ನಾವು ಅಲ್ಲಿ ಯಾವ ರೀತಿ ಜನ ಸಾಗರವೇ ಸೇರ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಟ್ಯಾಕ್ಸು ಕರೆಂಟ್ ಎಲ್ಲ ಉತ್ಪತ್ತಿ ಆಗುತ್ತೋ ವಿದ್ಯುತ್ ಉತ್ಪಾದನೆ ಎಲ್ಲಾಗತ್ತೋ ಅಲ್ಲೇ ಕರೆಂಟ್ ಇಲ್ಲ ವಿದ್ಯುತ್ ಬಿಲ್ ಬರೆ ಜೀವನವೇ ದುಸ್ತರಾಗಿರೋದು ತುತ್ತ ಅನ್ನಕ್ಕೆ ಹಿಟ್ಟಿಗೂ ಕೂಡ ಗತಿ ಇಲ್ಲದಂತಾಗಿರೋದು ಈ ಪಾಕಿಸ್ತಾನದ ಮುಷ್ಟಿಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ನಮ್ಮ ಮಕ್ಕಳಾದ್ರೂ ಬದುಕಬೇಕು ಅಂತ ತಾಯಂದ್ರು ಗೋಳಾಡ್ತಾ ಇರೋದು ಇವೆಲ್ಲವೂ ಪಾಕಿಸ್ತಾನದ ಮೀಡಿಯಾದಲ್ಲಿ ತೋರಿಸ್ತಾ ಇಲ್ಲ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ ಹೊರ ಬಂದ ತುಣುಕುಗಳಿಂದಾಗಿ ಹೊರಗಡೆ ಬರ್ತಾ ಇವೆ ಅಷ್ಟೇ ಇಷ್ಟರ ಮಟ್ಟಿಗೆ ಈಗ ಪಿ ಒಕೆಯ ಜನ ಕುದೀತಾ ಇದ್ದಾರೆ ಪಾಕಿಸ್ತಾನದ ಹಿಡಿತ ಸಾಕಾಗಿ ಹೋಗಿದೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಈಗಾಗಲೇ ಪಿ ಒ ಕೆ ಭಾರತದ ಅವಿಭಾಜ್ಯ ಅಂಗ ಅಂತ ಪದೇ ಪದೇ ಭಾರತ ಹೇಳ್ತಾ ಇದೆ ಅದರಲ್ಲಿ ಡೌಟೇ ಇಲ್ಲ ಏನು ಇವಾಗ ಅಡೆತಡೆ ಇದೆಯೋ ಅದನ್ನು ನಿವಾರಿಸೋದಕ್ಕೆ ಹೆಚ್ಚು ಸಮಯ ಇಲ್ಲ ನಮ್ಮ ನೆಕ್ಸ್ಟ್ ಟಾರ್ಗೆಟೇ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಯ್ತು ಅಲ್ಲಿ ಪರಿಸ್ಥಿತಿ ಸುಧಾರಿಸಿದ್ದಾಯಿತು ಈಗ ನೆಕ್ಸ್ಟ್ ಟಾರ್ಗೆಟ್ ಪಿ ಒ ಕೆ ನಮ್ಮ ಅವಿಭಾಜ್ಯ ಅಂಗ ಅದು ಅಂತ ಕೇಂದ್ರ ಸರ್ಕಾರ ಪದೇ ಪದೇ ಮುಂದಿನ ದಾರಿಯನ್ನು ತೋರಿಸ್ತಾ ಇದೆ ಈ ಹೊತ್ತಲ್ಲಿ ಪಿ ಒ ಕೆಲಾಗ್ತಿ ಡೆವಲಪ್ಮೆಂಟ್ ಇದು ಮತ್ತೊಂದು ಕಡೆ ಅಮೆರಿಕಾಗೆ ಕಠಿಣ ಸಂದೇಶವನ್ನು ಕೊಟ್ಟಿದೆ ಭಾರತ ಯಾಕೆ ಕೆಲವು ದಿನಗಳ ಹಿಂದಾಗಿರುವಂತಹ ಬೆಳವಣಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಿದ್ದು ಕೂಡ ಅಮೆರಿಕದ ಅಂಬಾಸಿಡರ್ ಪಾಕಿಸ್ತಾನ ವಿಸಿಟ್ ಮಾಡ್ತಾರೆ ಪಿ ಒ ಕೆ ಭಾಗದಲ್ಲಿ ಬಲ್ಟಿಸ್ತಾನ್ ಗಿಲ್ಗಿಟ್ ಆ ಭಾಗದಲ್ಲಿ ಮಾತುಕತೆ ಆಗತ್ತೆ ಅಫಿಷಿಯಲ್ಸ್ನ ಮೀಟ್ ಆಗ್ತಾರೆ ಪಾಕಿಸ್ತಾನದ ಅಧಿಕಾರಿಗಳು ಬೇರೆ ಬೇರೆ ರಾಜಕಾರಣಿಗಳ ಜೊತೆಗೆ ಮೀಟಿಂಗ್ ಆಗುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತುಕತೆ ಚೀನಾ ಒಂದಿಷ್ಟು ಪ್ರಾಜೆಕ್ಟ್ಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆಲ್ಲ ನೋ ಅಂತಲ್ವಾ ಈ ಒನ್ ಬೆಲ್ಟ್ ಒನ್ ರೋಡ್ ಪ್ರಾಜೆಕ್ಟ್ ನ ಅಡಿಯಲ್ಲಿ ಎಕ್ಸ್ಪಾನ್ಷನ್ಗೆ ಆ ಹೊತ್ತಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟಿದೆ ಅಮೆರಿಕದ ಈ ನಡೆ ಭಾರತಕ್ಕೆ ಬಹಳ ನೋವನ್ನು ಉಂಟು ಮಾಡಿದೆ ನಮ್ಮ ಸಮಗ್ರತೆಯ ವಿಚಾರ ಇದು ನಮ್ಮ ಇಂಟಿಗ್ರಿಟಿ ವಿಚಾರಕ್ಕೆ ಬಂದಾಗ ನಾವು ಸುಮ್ಮನಿರಲ್ಲ ಇರಲ್ಲ ಅಮೆರಿಕ ಇಂಥ ನಿಲುವು ಸರಿ ಇಲ್ಲ ನೀವು ಮಾಡಿದ್ದು ಅಂತ ಖಡಕ್ ಸಂದೇಶವನ್ನು ಕೊಟ್ಟಿದೆ ಅಮೆರಿಕಾದ ರಾಯಭಾರಿಗಳು ಏನು ಹೇಳ್ತಿದ್ದಾರೆ ಇದು ನೀವು ನೀವು ಬಗೆಹರಿಸ್ಕೊಳ್ಬೇಕಾಗಿ ವಿಚಾರ ಯಾಕೆ ಜಿ ಟ್ವೆಂಟಿ ಮೀಟಿಂಗಿಗೆ ನಾವು ಬಂದಿರಲಿಲ್ವಾ ಕಾಶ್ಮೀರದಲ್ಲೇ ಆಗಿತ್ತಲ್ವಾ ಶ್ರೀನಗರದಲ್ಲಾಗಿತ್ತಲ್ಲ ಅದೇ ಥರ ಆ ಭಾಗಕ್ಕೆ ವಿಸಿಟ್ ಮಾಡಿದ್ದಷ್ಟೇ ಅದು ನಿಮ್ಮ ನಿಮ್ಮಲ್ಲಿ ಬಗೆಹರಿಸ್ಕೊಳ್ಬೇಕಾಗಿತ್ತು ನಾವು ಯಾಕೆ ಮಧ್ಯೆ ಬರೋಣ ಅನ್ನೋ ರೀತಿಯ ಅಸಡ್ಡೆ ಉತ್ತರವನ್ನು ಕೊಡ್ತಿದ್ದಾರೆ ಜಿ ಟ್ವೆಂಟಿ ಶೃಂಗದ ಮೀಟಿಂಗ್ನಲ್ಲಿ ಭಾಗಿಯಾಗೋದಿಕ್ಕೂ ಈ ರೀತಿ ಡಿಸ್ಪ್ಯೂಟ್ ಇರುವಂತಹ ಏರಿಯಾದಲ್ಲಿ ಹೋಗಿ ಪಾಕಿಸ್ತಾನದ ಅಧಿಕಾರಿ ರಾಜಕಾರಣಿಗಳನ್ನ ಮೀಟ್ ಮಾಡಿ ಆರು ದಿನ ಅಲ್ಲಿ ವಿಸಿಟ್ ಅವರು ಕೈಗೊಂಡಿದ್ದು ಇದಕ್ಕೂ ಸಂಬಂಧ ಇಲ್ವಾ ಅದು ಕೂಡ ಸೀಕ್ರೆಟ್ ಮೀಟಿಂಗ್ ಭೇಟಿ ಮಾಡಿದ್ದು ಆಮೇಲೆ ಅದು ಹೊರಗಡೆ ಬಂದಿರೋದು ನಿಮ್ಮ ಕುತಂತ್ರ ನಮಗೆ ಗೊತ್ತಿಲ್ಲ ಅಂದ್ಕೊಂಡ್ರ ಅಂತ ಭಾರತ ತಿರುಗೇಟ್ ಕೊಟ್ಟಿದೆ ಅಮೆರಿಕ ಭಾರತದ ಸಂಬಂಧ ಅತ್ಯುತ್ತಮವಾಗ್ತಿರೋ ಹೊತ್ತಲ್ಲಿಯೇ ಕಿರಿಕ್ ಮಾಡ್ತಾ ಇದೆ ಮತ್ತೊಂದು ಕಡೆಯಿಂದ ಒಂದು ಕಡೆ ಕೆನಡಾ ವಿಚಾರದಲ್ಲಿ ನಮ್ಮ ಜೊತೆ ನಿಂತಂಗ ಮಾಡಿ ಅಲ್ಲಿ ಕೆನಡಾಗೆ ಬಲ ತುಂಬ್ತಾ ಇರೋದು ಕೆನಡಾ ಜೊತೆ ಹೀಗೆ ಮುಂದುವರಿತಾ ಇದ್ರೆ ಭಾರತ ನಮ್ಮ ಸಂಬಂಧ ಹದಗೆಡುತ್ತೆ ಅನ್ನೋ ಥರ ವಿಚಾರ ಬರ್ತಾ ಇದ್ದ ಹಾಗೆ ಇಲ್ಲ ಇಲ್ಲ ಅದೆಲ್ಲ ಸುಳ್ಳು ಅಂತ ರಿಯಾಕ್ಷನ್ ಏನೋ ಕೊಟ್ಟರು ರಿಸ್ ತೊಗೊಳೋಕೆ ಇಷ್ಟಪಡದೆ ಅಮೆರಿಕ ಆದರೆ ಪಾಕಿಸ್ತಾನದ ವಿಚಾರದಲ್ಲಿ ಅವರ ನಿಲುವು ಸರಿ ಇಲ್ಲ ಅಂತ ಈಗ ತಿರುಗೇಟ್ಕೊಟ್ಟಿದೆ ಇಲ್ಲಿ ಕೈ ಕುಲುಕೋದು ಹಿಂದೆ ಬೆನ್ನಿಗೆ ಚೂರಿ ಹಾಕೋದು ಕೆಲಸ ಅಮೆರಿಕದ್ದು ಹೊಸತಲ್ಲ ಆದರೆ ಭಾರತ ಇದನ್ನು ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಇದೆಲ್ಲದರ ನಡುವೆ ಗಮನ ಸೆಳ್ತಿರೋ ವಿಚಾರ ಪಿ ಒ ಕೆ ಅಲ್ಲಿ ಪರಿಸ್ಥಿತಿ ಕೈ ಮೀರ್ತಾ ಇದೆ ಈ ನಿಟ್ಟಿನಲ್ಲಿ ಕೆಲವೇ ದಿನಗಳಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದೆಯಾ ಹಾಗಾದರೆ ಅನ್ನೋದು ಕುತೂಹಲ ಕಾರಣ ಆಗಿರೋದು ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಹೆಜ್ಜೆ ಇಡುತ್ತೆ ಅಂತ ಯಾಕಂದರೆ ಇದು ಅಷ್ಟು ಸಣ್ಣ ವಿಷಯ ಅಲ್ಲ ಆದ್ರೆ ಅಲ್ಲಿನ ಜನ ಮಾತ್ರ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಕಾತ್ ನೋಡೋಣ ಮಾಹಿತಿ ನಿಮಗೆ ಇಷ್ಟ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು